ಕೊರೋನಾ ಲಾಕ್ಡೌನ್ ಹಿನ್ನೆಲೆ ಸಂಕಷ್ಟಕ್ಕೊಳಗಾಗಿದ್ದ ಕೂಲಿ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಿಸಿದ್ದು, ದಾವಣಗೆರೆಯ ಹಲವು ಕಾರ್ಮಿಕರು ಯೋಜನೆಯ ಲಾಭ ಪಡೆದಿದ್ದಾರೆ. ನೋಂದಾಯಿತ ಕಟ್ಟಡ ಕೂಲಿ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ತಲಾ 5,000 ರೂಪಾಯಿ ನೇರ ಜವಾಣೆ ನಡೆದಿದ್ದು, ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿಗಳು ಸಂತಸ ಹಂಚಿಕೊಂಡಿದ್ದಾರೆ. ದಾದಾಪಿ ಲಾಕ್ಡೌನ್ ಸಂದರ್ಭದಲ್ಲಿ ಕೆಲಸವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದೆವು. ಕೇಂದ್ರ ಸರ್ಕಾರದಿಂದ ಇದೀಗ 5,000 ರೂಪಾಯಿ ದೊರೆತಿರುವುದು ಜೀವನ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು. ಸರ್ಕಾರಕ್ಕೆ ನಮ್ಮ ಕಡೆಯಿಂದ, ಲೇಬರ್ ಕಡೆಯಿಂದ ಬಹಳ ಧನ್ಯವಾದ. ಕೊರೋನಾ ವೈರಸ್ ಇದರಿಂದ 2 ತಿಂಗಳ ಬಹಳ ತೊಂದರೆ. ಸದ್ದಾಮ್ ಹುಸೇನ್, ಕೊರೋನಾ ಸಂದಿಗ್ಧ ಸಂದರ್ಭದಲ್ಲಿ ಹಣಕಾಸಿನ ಸಮಸ್ಯೆ ಎದುರಾಗಿತ್ತು. ಕೇಂದ್ರ ಸರ್ಕಾರದಿಂದ ನೇರ ಹಣ ವರ್ಗಾವಣೆಯಾಗಿರುವುದು ವಿಶ್ವಾಸ ಮೂಡಿಸಿದೆ ಎಂದರು. ಅದಕ್ಕಿಂತ ನಮಗೆ ಬಹಳ ಅನುಕೂಲ ಆಗಿತ್ತು. ನಾವು ಬಹಳ ದುಡ್ಡು ಬಿದ್ದು ಬಹಳ ಇದ್ರಾಗಿದ್ದೀವಿ. ಈಗ ಚೆನ್ನಾಗಿ ಒಂದು 2 ತಿಂಗಳ ಕೆಲಸ ಇದ್ದಿಲ್ಲಲ್ಲ, 5,000 ರೂಪಾಯಿ ನಮಗೆ ಕೆಲಸ ಬಂದಿದೆ. ಮೊಹಮ್ಮದ್ ಮುಸ್ತಾಕ್, ತಮಗೆ ಕೇಂದ್ರ ಸರ್ಕಾರದಿಂದ ಸಹಾಯಧನ ದೊರೆತಿರುವುದು ಸಂತಸದ ವಿಚಾರ. ಇದು ಮತ್ತಷ್ಟು ಕಟ್ಟಡ ಕಾರ್ಮಿಕರಿಗೆ ದೊರೆಯುವಂತಾಗಬೇಕು ಎಂದು ಮಾಡಿದ್ವಿ. ಅದರಿಂದ ಸರ್ಕಾರದಿಂದ ನಮಗೆ 5,000 ರೂಪಾಯಿ ನಮ್ಮ ಅಕೌಂಟಿಗೆ ದುಡ್ಡು ಬಂದಿದ್ದಾವೆ. ಅದರಿಂದ ನಮ್ಗೆ ತುಂಬಾ ಸಹಾಯ ಆಗೈತಿ. ಮುಂದೇನೈತಲ್ಲ ಈ ತರ ನಮ್ಗೆ ಕಾರ್ಮಿಕ ಕಟ್ಟಡದಿಂದ ಏನಾದ್ರು ಸಹಾಯ ಆಗಲಿ ಅಂತ ನಮ್ಮ ಕಾರ್ಮಿಕ ಕಟ್ಟರ್ ಎಲ್ಲರಿಗೆ ಎಲ್ಲ ಕೇಳ್ಕೊತಾ ಇದ್ದೀವಿ. ಈ ನಮ್ಮ ಅಕೌಂಟಿಗೆ ದುಡ್ಡು ಹಾಕಿರೋಕೆ ಎಲ್ಲ ನಿಮಗೆ ಕಾರ್ಮಿಕರಿಂದ ಸರ್ಕಾರಿಗೆ ಧನ್ಯವಾದ ನಮ್ಮ ಹೇಳ್ತಾ ಇದ್ದೀವಿ.